ನೀವೊಂದು ಮಾತು ಹೇಳಿದ್ರಿ, ನಾನು ಅಬ್ಸರ್ವ್ ಮಾಡಿದೆ, 2013 ಅಲ್ಲಿ ದುಡ್ಡಿರ್ಲಿಲ್ಲ ಚುನಾವಣೆ ಮಾಡಕ್ಕೆ, ಜನ ದುಡ್ಡು ಹಾಕ್ಬಿಟ್ಟು ಚುನಾವಣೆ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಇನ್ನೂ ವಾಪಸ್ ಕೊಟ್ಟಿಲ್ಲ ಅಂತ. ಎಸ್ ಟಿ ಸೋಮಶೇಖರ್ ಇನ್ನೂ ಅದೇ ರೀತಿ ಕ್ಲೀನ್ ಕೃಷ್ಣಪಂತ್ರ ಉಳ್ಕೊಂಡವ್ರ 2023ಕ್ಕೆ? ಇಲ್ಲ, ಹ್ಞೂ, ಯಾವುದೇ ಕಾರಣಕ್ಕೂ ಉಳ್ಕೊಂಡಿಲ್ಲ. ಇವಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ ಆಗಿದೆ, ಇವರು ಅವ್ರ ಸ್ಟೈಲೇ ಬೇರೆ ಆಗಿದೆ. ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋ ಕಾರಣ ಏನು? ಅಧಿಕಾರ, ಹಣ ಎತ್ತೋಚ್ಚುವಾಗ ಹಣ ಸಿಕ್ಕಿದ್ರೆ ಎಂತನಿಗೂ, ನಿಮ್ ಗುಡಿಸಲಿದ್ದವನಿಗೆ ಅರಮನೆ ಸಿಕ್ಕಿದ್ರೆ ಅವ್ನ ದರ್ಪ ಚೇಂಜ್ ಆಗ್ಲೇಬೇಕಲ್ವಾ? ಓಕೆ, ಈಗ ದರ್ಪ, ದೌರ್ಜನ್ಯ, ದಬ್ಬಾಳಕೆ, ಮಾತಿನ ಶೈಲಿ ಇವೆಲ್ಲದಕ್ಕೂ ಸಹ ಉತ್ತರ ಕೊಡ್ತಾರೆ ಯಶವಂತಪುರ ಕ್ಷೇತ್ರದ ಜನ? 100% 100% ಕೊಡ್ತಾರೆ. ಎಲ್ಲ ಮೂರು ಪಕ್ಷದವರು ಸೇರಿ ಉತ್ತರ ಕೊಡ್ತಾರೆ. ಕಳೆದ 15 ವರ್ಷಗಳಿಂದ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿದ್ರಿ, 15-20 ರಾಜಕಾರಣದ ಆದಿ ಬಹಳ ದೊಡ್ಡದು ನಿಮ್ದು. ಈ ಕ್ಷೇತ್ರದಲ್ಲಿ 9ರಿಂದ ಈ ಕ್ಷೇತ್ರದಲ್ಲಿ ನಿಮ್ದೇ ಆದಂತ ಒಂದು ಹಿಡಿತ ಇದೆ, ಚುನಾವಣೆ ಮಾಡ್ತಾ ಇದ್ದೀರಿ. ಜನ ಏನು ಹೇಳ್ತಾರೆ ಈ ಬಾರಿ ನಿಮಗೆ? ಜನ ಹೇಳೋದಿಷ್ಟೇ, ಬಿಜೆಪಿ ದುರಾಡಳಿತ ನೋಡಿ ನಾವು ಬೇಸತ್ತಿದ್ದೀವಿ, ಬೆಲೆ ಏರಿಕೆ, ಸ್ವಜನ ಪಕ್ಷಪಾತ, ದೌರ್ಜನ್ಯಗಳು, ಆಮೇಲೆ ರಾಜ್ಯದಲ್ಲಿ ಏನು ಕರ್ನಾಟಕ ಸರ್ವಜಂಗ ಜನಾಂಗದ ಶಾಂತಿ ತೋಟ ಅಂತ ಏನೋ ಒಂದು ಹೆಸರು ಗಳಿಸಿತ್ತು, ಅದಕ್ಕೆಲ್ಲ ಒಂದು ಕಡೆ ಧಕ್ಕೆ ತರ್ತಾ ಇದ್ದಾರೆ. ಜಾತಿ ಜಾತಿಗಳ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ. ಹೀಗಾಗಿ ಈಗ ಈ ಬಿ ಜೆ ಪಿ ಪಕ್ಷವನ್ನು ಪರ್ಮನೆಂಟಾಗಿ ಮನೆ ಕಳಿಸ್ಬೇಕು ಅನ್ನೋದು ಜನ ತೀರ್ಮಾನ ಮಾಡಿದ್ದಾರೆ. ಇದು ಬೇಡವೇ ಬೇಡ ಇವ್ರ ಸವಾಸ. ಬಿ ಜೆ ಪಿ ವಿರುದ್ಧದ ಒಂದು ಅಲೆ ಏನಿದೆ ಅದು ಜೆ ಡಿ ಎಸ್ಗೆ ವರವಾಗುತ್ತೆ. ಜವರಾಯಿಗೌಡರು ವಿಧಾನಸೌಧಕ್ಕೆ ಮೆಟ್ಲತ್ತಾರೆ, ಯಾವುದೇ ರೀತಿಯ ಡೌಟ್ ಇಲ್ಲ. ತಾವೇನು ಅನ್ಕೊಂಡಿದ್ರಿ ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ? ಕ್ಷೇತ್ರಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಾಸ್ಪಿಟ್ಲ್ಗಳು, ಸಾರಿಗೆ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತು ಯಾವುದಾದ್ರು ಉದ್ಯೋಗ ಸೃಷ್ಟಿಯಾಗ್ತಕ್ಕಂಥ ಒಂದು ಇಂಡಸ್ಟ್ರಿಗಳು ಇವೆಲ್ಲ ತಂದರೆ ನಮ್ಮ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ, ಈ ಕೂಲಿ ವರ್ಗದವ್ರಿಗೆ ಅನುಕೂಲ ಆಗ್ತದೆ. ಈಗ ಇಲ್ಲಿ ಸಾರಿಗೆ ವ್ಯವಸ್ಥೆನೇ ಸರಿ ಇಲ್ಲ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ, ಇಲ್ಲ ಎಲ್ಲ ಸಿಟಿಗೆ ಓಡಬೇಕು. ಇಲ್ಲೆಲ್ಲರೂ ಯಾವುದಾದ್ರು ಒಂದು ಕಡೆ, ಆಮೇಲೆ ನಮ್ಮ ಅರ್ಧ ಹಳ್ಳಿ ಭಾಗ, ಅರ್ಧ ಸಿಟಿ, ಈ ಹಳ್ಳಿ ಭಾಗಕ್ಕೆ ಒಂದು ಮಾರ್ಕೆಟನ್ನು, ಎ ಪಿ ಎಮ್ ಸಿ ಮಾರ್ಕೆಟ್ ಅಂತ ಒಂದು ಮಾರ್ಕೆಟನ್ನು, ಒಂದು ತಾವರೆಕೆರೆ ಭಾಗದಲ್ಲೋ ಎಲ್ಲರೂ ದೊಡ್ಡಲ್ಮರ ಅಂತ ಒಂದು ಭಾಗದಲ್ಲಿ ಸ್ಥಾಪನೆ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಇನ್ನೂ ಅರ್ಧ ಭಾಗ ನಮ್ಮ ಗ್ರಾಮೀಣ ಭಾಗದಲ್ಲಿದೆ, ಅಪ್ ಟು ಅರಳ್ಳಿಯವರೆಗೂ, ಈ ಕಡೆ ತಿಪ್ಪೊಂಡಳ್ಳಿ, ಈ ಕಡೆ ಮುಂಚುನಬೆಳೆ ಡ್ಯಾಮ್ವರೆಗೂ ಇನ್ನೂ ಗ್ರಾಮೀಣ ಪ್ರದೇಶವಾಗಿ ಉಳಿದಿದೆ, ಗ್ರಾಮೀಣ ಸೊಗಡಿದೆ ಇನ್ನೂ ನನ್ನ ಕ್ಷೇತ್ರ.